ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ಸೊ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ನೋಡೋಣ ಬನ್ನಿ ಈ ಒಂದು ಕ್ವಶನ್ ದಿ ಹಿಂದೂ ಪೇಪರ್ನ ಒಂದು ಪ್ರಮುಖ ಮಾಹಿತಿಯಾಗಿದೆ ಹಾಗಾದರೆ ಕ್ವಶನ್ ನೋಡಿ ನೋಡಿ ಆನ್ಲೈನ್ನಲ್ಲಿ ಓಕೆ ಆನ್ಲೈನ್ನಲ್ಲಿ ವಿವಿಧ ಯೋಜನೆಗಳಿಗೆ ಸಂಬಂಧಿಸಿದ ದೂರುಗಳನ್ನು ಸಲ್ಲಿಸಲು ಜನರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಜನ ನಿಗ್ರಾನಿ ಎಂಬತಕ್ಕಂಥ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಜಮ್ಮು ಮತ್ತು ಕಾಶ್ಮೀರ ಕಾರಣ ಏನು ಅಂತ ಇಲ್ಲಿ ನೋಡಿ ಜಮ್ಮು ಮತ್ತು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ ಏನಿದೆ ಇದು ಜಾರಿಗೆ ತಂದಿರತಕ್ಕಂಥ ಪ್ರಮುಖ ಯೋಜನೆಗಳಿಗೆ ಸಂಬಂಧಿಸಿದಂತೆ ದೂರುಗಳನ್ನು ಜನರು ಸಲ್ಲಿಸುವ ಉದ್ದೇಶದಿಂದಾಗಿಯೇ ಜನ ನಿಗ್ರಾನಿ ಅಂತಕ್ಕಂಥ ಅಪ್ಲಿಕೇಶನನ್ನು ಜಾರಿಗೆ ತಂದಿದೆ ಹಾಗಾದರೆ ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ನಾವು ನೋಡೋದಾದರೆ ಸೊ ಫ್ರೆಂಡ್ಸ್ ನೋಡಿ ಜಮ್ಮು ಮತ್ತು ಕಾಶ್ಮೀರವು ಭಾರತದ ತುತ್ತು ತುದಿಯಲ್ಲಿ ಕಂಡುಬರತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ ನೋಡಿ ಇದನ್ನು ಅಕ್ಟೋಬರ್ ಮೂವತ್ತೊಂದು ಓಕೆ ಸೊ ಅಕ್ಟೋಬರ್ ಮೂವತ್ತೊಂದು ಯ ಸಾವಿರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಮುನ್ನೂರ ಎಪ್ಪತ್ತನೇ ಒಂದು ವಿಶೇಷ ಸ್ಥಾನವನವನ್ನು ರದ್ದುಪಡಿಸಿ ಬಿ ಜೆ ಪಿ ಸರ್ಕಾರ ಇಲ್ಲಿ ಇದನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಆಯ್ಕೆ ಮಾಡಿತು ಯಾವಾಗ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಇದನ್ನು ಕೇಂದ್ರಾಡಳಿತ ಪ್ರದೇಶವೊಂದಾಗಿ ಮಾಡಿತು ಸೊ ಅಂದರೆ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖನ್ನು ಎರಡು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿತು ಇಲ್ಲಿ ಮುಖ್ಯವಾಗಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಎರಡು ರಾಜಧಾನಿಗಳು ಕಂಡುಬರ್ತವೆ ಬೇಸಿಗೆಯಲ್ಲಿ ಮತ್ತು ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಅಂತ ನೋಡೋದಾದರೆ ಇಲ್ಲಿ ನವೆಂಬರಿಂದ ಏಪ್ರಿಲ್ವರೆಗೂ ಯಾವುದು ಜಮ್ಮು ಇಲ್ಲಿನ ನವ ಒಂದು ಬೇಸಿಗೆ ರಾಜಧಾನಿಯಾಗಿರುತ್ತದೆ ಇನ್ನು ಮಳೆಗಾಲದಲ್ಲಿ ಮಳೆಗಾಲ ಅಂತ ಬಂದರೆ ನೋಡಿ ಮೇಯಿಂದ ಸೊ ಅಕ್ಟೋಬರ್ವರೆಗೂ ಇಲ್ಲಿ ಶ್ರೀನಗರ ಜಮ್ಮು ಮತ್ತು ಕಾಶ್ಮೀರದ ಮಳೆಗಾಲದ ರಾಜಧಾನಿಯಾಗಿರುತ್ತದೆ ಹಾಗಾದರೆ ಜಮ್ಮು ಮತ್ತು ಕಾಶ್ಮೀರದ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತ ನೋಡೋದಾದ್ರೆ ಮನೋಜ್ ಸಿನ್ಹಾ ಓಕೆ ಮನೋಜ್ ಸಿನ್ಹಾ ಜಮ್ಮು ಮತ್ತು ಕಾಶ್ಮೀರದ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ ಸೊ ಜಮ್ಮು ಮತ್ತು ಕಾಶ್ಮೀರಕ್ಕೆ ಕೊಟ್ಟಂತಹ ವಿಶೇಷ ಸ್ಥಾನಮಾನವನ್ನು ಅಂದರೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಭಾರತ ಸರ್ಕಾರ ರದ್ದುಗೊಳಿಸಿದ್ದು ಯಾವಾಗಂದರೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರದ್ದುಗೊಳಿಸುತ್ತೆ ಸೊ ಇಲ್ಲಿ ವೆರೆ ಮುಖ್ಯವಾಗಿರತಕ್ಕಂಥ ಇಂಪಾರ್ಟೆಂಟ್ ಸಂಗತಿ ಏನಂದರೆ ಇಲ್ಲಿ ಕಂಡುಬರ್ತಕ್ಕಂಥ ಒಂದು ಅತಿ ಉದ್ದ ಭಾರತದ ಅತಿ ಉದ್ದವಾದ ರೈಲ್ವೆ ಸುರಂಗ ಓಕೆ ಭಾರತದ ಅತಿ ಉದ್ದವಾದ ರೈಲ್ವೆ ಸುರಂಗ ಯಾವುದಂದರೆ ನೋಡಿ ಫೀರ್ ಫಂಜಾಲ್ ಅಂತ ಬರುತ್ತೆ ಫೀರ್ ಫೀರ್ ಫಂಜಾಲ್ ಫೀರ್ ಫಂಜಾಲ್ ರೈಲ್ವೆ ಸುರಂಗ ಭಾರತದ ಅತಿ ಉದ್ದವಾದ ರೈಲ್ವೆ ಸುರಂಗ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಸೊ ಈ ಫೀರ್ ಫಂಜಾಲ್ ಸುರಂಗ ಅಥವಾ ಇದಕ್ಕೆ ಇನ್ನೊಂದು ಹೆಸರಿನಿಂದ ಕರಿತೀವಿ ಬನಿಹಾಲ್ ಅಂತ ಬನಿಹಾಲ್ ಸುರಂಗ ಈ ಫೀರ್ ಫಂಜಲ್ ಸುರಂಗ ಅಥವಾ ಬನಿಹಾಲ್ ರೈಲ್ವೆ ಸುರಂಗ ಏನಿದೆ ಭಾರತದ ಅತಿ ದೊಡ್ಡ ರೈಲ್ವೆ ಸುರಂಗ ಅದರ ಜೊತೆಗೆ ಏಷ್ಯಾದ ಓಕೆ ಏಷ್ಯಾದ ನಾಲ್ಕನೇ ಅತಿ ದೊಡ್ಡ ಸುರಂಗ ಕೂಡ ಈ ಫೀರ್ ಫಂಜಲ್ ಅಥವಾ ಬನಿಹಾಲ್ ಸುರಂಗವಾಗಿದೆ ಸೊ ಬನಿಹಾಲ್ ಫಾಸ್ ಕೂಡ ಕಂಡು ಬರುತ್ತದೆ ನೆನ್ಪಿಟ್ಗಳಿ ಹಾಗಾದರೆ ಇಲ್ಲಿ ಕಾನಿಸ್ಕಾಪುರ ಅಂತ ಒಂದು ಊರು ಬರುತ್ತೆ ಸ್ನೇಹಿತರೆ ಕಾನಿಸ್ಕಾಪುರ ಇದನ್ನು ಕುಶಾನರ ಪ್ರಸಿದ್ಧ ರಾಜರಾಗಿರ್ತಕ್ಕಂಥ ಕಾನಿಷ್ಕ ಏನಿದ್ದಾನೆ ಈತ ಕ ಒಂದು ಕನಿಶಕವನ್ನು ಆರಂಭಿಸ್ತಾನೆ ಸೊ ಕಾನಿಷ್ಕ ಏನು ಮಾಡಿದಾನೆ ಇಲ್ಲಿ ಕಾನಿಷ್ಕಾಪುರ ಎಂಬತಕ್ಕಂಥ ಒಂದು ಅರಮನೆಯನ್ನು ಕಟ್ಟಿಸಿದ್ದಾನೆ ಸೊ ಥರ ಒಂದು ಉಲ್ಲೇಖವನ್ನು ಕಲ್ಹಣ ಎಂಬತಕ್ಕಂಥ ಒಬ್ಬ ಕವಿ ಬರ್ತಾನೆ ಕಲ್ಹಣನ ರಾಜ್ಯ ತರಂಗಿಣಿ ಎಂಬತಕ್ಕಂಥ ಒಂದು ಕೃತಿ ಬರುತ್ತೆ ಆ ಕೃತಿಯಲ್ಲಿ ಕಾನಿಷ್ಕನು ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾನಿಷ್ಕಾಪುರ ಎಂಬತಕ್ಕಂಥ ತನ್ನ ಬೇಸಿಗೆಯ ಅರಮನೆಯನ್ನು ನಿರ್ಮಿಸಿದ್ದಾನೆ ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡಲಾಗಿದೆ ಹಾಗಾದರೆ ಜಮ್ಮು ಮತ್ತು ಕಾಶ್ಮೀರದ ಒಂದು ಫೇಮಸ್ ನ್ಯಾಷನಲ್ ಪಾರ್ಕ್ಗಳಂತ ಬಂದರೆ ದಚಿಂಗಮ್ ಅಂತ ಬರುತ್ತೆ ಒಂದು ಸಲೀಮ್ ಅಲಿ ನ್ಯಾಷನಲ್ ಪಾರ್ಕ್ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದರೆ ಸಲೀಮ್ ಅಲಿ ನ್ಯಾಷನಲ್ ಪಾರ್ಕ್ ಇನ್ನು ಕಾಜಿನಾಗ್ ನ್ಯಾಷನಲ್ ಪಾರ್ಕ್ ಕಾಜಿ ರಂಗ್ ಬೇರೆ ಅದು ಅಸ್ಸಾಮಲ್ಲಿ ಕಂಡು ಬರುತ್ತೆ ಓಕೆ ನಾಗ್ ಇನ್ನು ಕಿ ಕಿಸ್ ಒಂದು ಯಾವುದು ಕಿಸ್ತ್ವಾರ್ ಎಂಬತಕ್ಕಂಥದ್ದು ನನ್ನ ಎಮಿಸ್ ಎಂಬತಕ್ಕಂಥ ಸೊ ಎಮೀಸ್ ನ್ಯಾಷನಲ್ ಪಾರ್ಕನ್ನು ಸುಮಾರು ಸರಿ ಎಕ್ಸಾಮ್ ಅಲ್ಲಿ ಕೇಳಿದರೆ ನೆನ್ಪಿಟ್ಕೊಳ್ಳಿ ಓಕೆ ಸೊ ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ಈಗ ತಿಳ್ಕೊಂಡ್ವಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಜಮ್ಮು ಮತ್ತು ಕಾಶ್ಮೀರ ಮತ್ತು ಇಲ್ಲಿ ಪಾಕ್ ಆಕ್ರಮಿತ ಪ್ರದೇಶಗಳನ್ನು ಸಂಪೂರ್ಣವಾಗಿ ನೋಡೋದಾದ್ರೆ ನೋಡಿ ಇಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಲೈನ್ ಏನಿದೆ ಇದು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ ಅಂದರೆ ಎಲ್ ಓ ಸಿ ಅಂತ ಹೇಳ್ತೀವಲ್ಲ ಲೈನ್ ಆಫ್ ಕಂಟ್ರೋಲ್ ಇದಾಗಿದೆ ಈ ಪ್ಲೇಸು ಸೊ ಇಲ್ಲಿ ಪ್ರದೇಶ ಕಂಡು ಬರ್ತಕ್ಕಂಥ ಈ ಪೂರ್ತಿ ಪ್ರದೇಶ ಏನಿದೆ ಇಲ್ಲಿಂದ ಇಷ್ಟು ಇದು ಪಾಕ್ ಆಕ್ರಮಿತ ಪ್ರದೇಶವಾಗಿದೆ ಅಂದರೆ ಪಿ ಓ ಕೆ ಓಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳ್ತೀವಿ ಸೊ ಇದು ಪ್ರಸ್ತುತ ಪಾಕಿಸ್ತಾನ ಆಕ್ರಮಿಸಿದೆ ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಇಷ್ಟು ಪ್ರದೇಶ ಮಾತ್ರ ಜಮ್ಮು ಮತ್ತು ಕಾಶ್ಮೀರವಾಗಿದೆ ಇಷ್ಟು ಇನ್ನು ಇಲ್ಲಿ ಕಂಡು ಬರ್ತಕ್ಕಂಥದ್ದೇ ಇಲ್ಲಿ ಇಷ್ಟು ಅರ್ಧ ಲಡಾಖ್ ಕಂಡು ಇಲ್ಲಿ ಸೊ ಇಲ್ಲಿ ಇರತಕ್ಕಂಥ ಕೆಲವು ಪ್ಲೇಸ್ ಏನಿದೆ ಇದು ಜಾಸ್ಕರ್ ಅಂತ ಇದು ಅಕ್ಷಯ್ ಚಿನ್ ಅಂತ ಹೇಳ್ತೀವಿ ಇದನ್ನು ಅಕ್ಷಯ್ ಚಿನ್ ಇದನ್ನು ಚೀನಾ ದೇಶ ವಶಪಡ ಭಾರತದಿಂದ ವಶಪಡಿಸ್ಕೊಂಡಿರ್ತಕ್ಕಂಥ ಪ್ರದೇಶವಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸಲಾಗಿದೆ ಓಕೆ ಜಮ್ಮು ಮತ್ತು ಕಾಶ್ಮೀರ ಕೇವಲ ಇಷ್ಟು ಇರೋದು ಸೊ ಅದನ್ನು ಈ ಪೂರ್ತಿಯಾಗಿ ನಾವು ನಮ್ಮ ಜಮ್ಮು ಮತ್ತು ಕಾಶ್ಮೀರ ಅಂತಕ್ಕಂಥ ಮಾತಲ್ಲಿ ಹೇಳ್ತೀವಿ ಓಕೆ ಸೊ ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ಈಗ ಇನ್ನು ಸರ್ ಫ್ರೆಂಡ್ಸ್ ನೋಡಿ ಇಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಲಾಂಚ್ ಆ್ಯಪ್ ಟು ಹೆಲ್ಪ್ ಪೀಪಲ್ ಲಾಡ್ಸ್ ಕಂಪ್ಲೇಂಟ್ಸ್ ಆನ್ಲೈನ್ ಅಂತ ಸೊ ಇದನ್ನು ದಿ ಹಿಂದೂ ಪೇಪರಲ್ಲಿ ನೀಡಿರ್ತಕ್ಕಂಥ ಒಂದು ಪ್ರಮುಖ ಮಾಹಿತಿಯಾಗಿದೆ ಸೊ ನೋಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಏನಿದೆ ಇದು ಜಮ್ಮು ಮತ್ತು ಕಾಶ್ಮೀರ ಇ ಆಡಳಿತ ಉಪಕ್ರಮ ಉಪಕ್ರಮದ ಅಡಿಯಲ್ಲಿ ಜನರು ಆನ್ಲೈನಲ್ಲೇ ವಿವಿಧ ಯೋಜನೆಗಳಿಗೆ ಸಂಬಂಧಿಸಿದ ದೂರುಗಳನ್ನು ಸಲ್ಲಿಸಲು ಸಹಾಯ ಮಾಡುವ ಉದ್ದೇಶದಿಂದ ಜನ್ ನಿಗ್ರಾಣಿ ಅಪ್ಲಿಕೇಶನನ್ನು ಪ್ರಾರಂಭಿಸಿದ ಸೊ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಂಟರ್ನೆಟ್ ಆಧಾರಿತ ಪ್ಲಾಟ್ಫಾರ್ಮ್ ಆಗಿದ್ದು ಇಲಾಖೆಯು ಪ್ರಾರಂಭಿಸಿದ ವಿವಿಧ ಸರ್ಕಾರಿ ಯೋಜನೆಗಳ ವಿರುದ್ಧ ಜಮ್ಮು ಮತ್ತು ಕಾಶ್ಮೀರ ನಿವಾಸಿಗಳ ಕುಂದುಕೊರತೆಗಳನ್ನು ವರದಿ ಮಾಡುವ ಮತ್ತು ಪರಿಹರಿಸುವ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಸೊ ಓಕೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಸ್ಮಾಲ್ ಕರಪ್ಷನ್ ಆಗಿದೆ ಜಮ್ಮು ಏನಿದೆ ಇದು ಚಳಿಗಾಲದ ರಾಜಧಾನಿಯಾಗಿದೆ ಶ್ರೀನಗರ ಬೇಸಿಗೆ ರಾಜಧಾನಿ ಆಗಿದೆ ಯಾಕಂದರೆ ಇಲ್ಲಿ ನಾನು ನಮ್ಮ ಕರ್ನಾಟಕದ ಒಂದು ಮಳೆಗಾಲ ಮತ್ತು ಚಳಿಗಾಲವನ್ನು ಆಧರಿಸಿ ಈ ನನ್ನ ಅಲ್ಲಿ ಒಂದು ಬೇರೆ ಥರ ನಾನು ಮಾಡಿಬಿಟ್ಟೆ ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾತಾವರಣ ಚೇಂಜ್ ಇದೆ ಮಾನ್ಸೂನ್ ಚೇಂಜ್ ಆಗುವುದರಿಂದ ಇಲ್ಲಿ ನವೆಂಬರ್ ಟು ಏಪ್ರಿಲ್ವರೆಗೂ ಚಳಿಗಾಲ ಇರುತ್ತದೆ ಆದರೆ ಅದೇ ಸಮಯದಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಬಿಸಿಲು ಮತ್ತು ಒಂದು ತಣ್ಣನೀಯ ವಾತಾವರಣ ಕಂಡುಬರುತ್ತದೆ ಓಕೆ ಸೊ ಇಲ್ಲಿ ಸ್ವಲ್ಪ ಅದನ್ನ ಕರಪ್ಷನ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ನೋಡಿ ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಗುರುತಿಸಲಾಗುತ್ತದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಎ ಏಪ್ರಿಲ್ ಇಪ್ಪತ್ತೊಂದರಂದು ಪ್ರತಿ ವರ್ಷ ನಾವು ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸೊ ಫ್ರೆಂಡ್ಸ್ ನೋಡಿ ಈ ದಿನವನ್ನು ಮೊಟ್ಟ ಮೊದಲ ಬಾರಿಗೆ ಮೇ ಇಪ್ಪತ್ತೈದು ಓಕೆ ಮೇ ಇಪ್ಪತ್ತೈದು ಎರಡು ಸಾವಿರದ ಒಂದರಲ್ಲಿ ಈ ದಿನವನ್ನು ಆಚರಿಸಬೇಕು ಎಂದು ಮೊಟ್ಟ ಮೊದಲ ಬಾರಿಗೆ ಕೆನಡಾದ ಟೊರೊಂಟೋ ಕೆ ಪ್ರದೇಶ ಕಂಡು ಬರ್ತದೆ ಕೆನಡಾದ ಟೊರೊಂಟೋದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ದಿನವನ್ನು ಆಚರಿಸಲಾಯಿತು ಸೊ ಈ ಈ ಒಂದು ದಿನದ ಸ್ಥಾಪಕರು ಯಾರಂದರೆ ಮಾರ್ಸಿ ಸೆಗಲ್ ಅಂತ ಬರ್ತಾರೆ ಓಕೆ ಮಾರ್ಸಿ ಮಾರ್ಸಿ ಸೆಗಲ್ ಸೆಗಲ್ ಓಕೆ ಮಾರ್ಸಿ ಸೆಗಲ್ ಎಂಬತಕ್ಕಂಥವ್ರು ಈ ದಿನವನ್ನು ಸ್ಥಾಪನೆ ಮಾಡ್ತಾರೆ ಸೊ ಏನು ಮಾಡುತ್ತಿದೆ ಅಧಿಕೃತವಾಗಿ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಹದಿನೇಳರಂದು ವಿಶ್ವದಾದ್ಯಂತ ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನವನ್ನಾಗಿ ಆಚರಿಸಬೇಕು ಎಂಬತಕ್ಕಂಥ ಮಾಹಿತಿಯನ್ನು ನೀಡುತ್ತೆ ಹಾಗಾದರೆ ಏಪ್ರಿಲ್ ನೋಡಿ ಹತ್ತೊಂಬತ್ತರಂದು ಯಾವ ಯಾವ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತ ನೋಡೋದಾದರೆ ನೋಡಿ ಏಪ್ರಿಲ್ ಹತ್ತೊಂಬತ್ತರಂದು ನಾವು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಧ್ವಜ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ ಸೊ ಇದೇ ಏಪ್ರಿಲ್ ಹತ್ತೊಂಬತ್ತರಂದು ಯಾಕೃತ್ತು ಅಥವಾ ಲಿವರ್ ಡೇ ಓಕೆ ಲಿವರ್ ಡೇ ಅನ್ನು ಕೂಡ ಆಚರಣೆ ಮಾಡ್ತೀವಿ ಏಪ್ರಿಲಲ್ಲಿ ಎರಡು ದಿನ ಆಚರಣೆ ಮಾಡ್ತೀವಿ ಏಪ್ರಿಲ್ ಇಪ್ಪತ್ತರಂದು ಪ್ರಮುಖವಾಗಿ ನೋಡಿ ವರ್ಲ್ಡ್ ವೀಡ್ ಡೇ ಅಂತ ಹೇಳಿ ಆಚರಣೆ ಮಾಡ್ತೀವಿ ವೀಡ್ ಸೊ ವೀಡ್ ವರ್ಲ್ಡ್ ವೀಡ್ ಡೇ ಅನ್ನು ಆಚರಣೆ ಮಾಡ್ತೀವಿ ಅದರ ಜೊತೆಗೆ ವರ್ಲ್ಡ್ ನೋಡಿ ಆ ಒಂದು ರೆಸ್ಲಿಂಗ್ ಡೇ ಅಂದರೆ ಕುಸ್ತಿ ದಿನ ವಿಶ್ವ ಕುಸ್ತಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ ವರ್ಲ್ಡ್ ವೀಡ್ ಡೇ ಜೊತೆಗೆ ವರ್ಲ್ಡ್ ರೆಸ್ಲಿಂಗ್ ಡೇ ಕುಸ್ತಿ ದಿನವನ್ನಾಗಿ ಏಪ್ರಿಲ್ ಇಪ್ಪತ್ತರಂದು ಆಚರಣೆ ಮಾಡ್ತೀವಿ ಸೊ ಫ್ರೆಂಡ್ಸ್ ಇನ್ನು ಏಪ್ರಿಲ್ ಇಪ್ಪತ್ತೆರಡರಂದು ನಾವು ವಿಶ್ವ ಭೂಮಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಓಕೆ ವಿಶ್ವ ಭೂಮಿ ದಿನವನ್ನಾಗಿ ಏಪ್ರಿಲ್ ಇಪ್ಪತ್ತೆರಡರಂದು ಆಚರಣೆ ಮಾಡ್ತೀವಿ ಇನ್ನು ಏಪ್ರಿಲ್ ಇಪ್ಪತ್ತೊಂದರಲ್ಲಿ ನಾವು ನ್ಯಾಷನಲ್ ಸಿವಿಲ್ ಸರ್ವೀಸಸ್ ಡೇ ಓಕೆ ನ್ಯಾಷನಲ್ ಸಿವಿಲ್ ಸರ್ವಿಸಸ್ ಡೇಯನ್ನು ಆಚರಣೆ ಮಾಡ್ತೀವಿ ಇನ್ನು ವೆರಿ ಮುಖ್ಯವಾಗಿ ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ ವಿಶ್ವ ಆರೋಗ್ಯ ದಿನದ ಥೀಮ್ ಅವರ ಪ್ಲಾನೆಟ್ ಅವರ್ ಹೆಲ್ತ್ ಎಂಬತಕ್ಕಂಥದ್ದು ಆಗಿದೆ ಓಕೆ ನೋಡಿ ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನವನ್ನು ಪ್ರತಿವರ್ಷ ಏಪ್ರಿಲ್ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಸೊ ಈ ಒಂದು ದಿನವನ್ನು ಮೇ ಇಪ್ಪತ್ತೈದು ಎರಡು ಸಾವಿರದ ಒಂದರಂದು ಕೆನಡಾದ ಟೊರೊಂಟೊದಲ್ಲಿ ಸ್ಥಾಪಿಸಲಾಯಿತು ಸೊ ಸ್ಥಾಪಕರು ಮಾರ್ಸಿ ಸೆಗಲ್ ಸೊ ಸೆಗಲ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸ್ಟಡೀಸ್ ಇನ್ ಕ್ರಿಯೇಟಿವಿಟಿಯಲ್ಲಿ ಸೃಜನಶೀಲತೆಯನ್ನು ಅಧ್ಯಯನ ಮಾಡುತ್ತಿದ್ದರು ಓಕೆ ಸೊ ಇನ್ನು ಇದನ್ನು ಏನು ಮಾಡ್ತೇವೆ ವಿಶ್ವಸಂಸ್ಥೆ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಹದಿನೇಳರಂದು ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನವನ್ನು ಏಪ್ರಿಲ್ ಇಪ್ಪತ್ತೊಂದರಂದು ಆಚರಿಸಲು ನಿರ್ಧರಿಸಿತು ಸೊ ಎರಡು ಸಾವಿರದ ಹದಿನೈದರ ಸುಸ್ಥಿರತೆಯನ್ನು ಸಾಧಿಸಲು ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಗೆ ಸಮಸ್ಯೆ ಪರಿಹರಿಸುವಲ್ಲಿ ಅವರ ಸೃಜನಶೀಲತೆಯ ಬಳಕೆಯ ಬಗ್ಗೆ ಜನರಲ್ಲಿ ಪ್ರಾಮುಖ್ಯತೆಯನ್ನು ಹೆಚ್ಚಿಸುತ್ತದೆ ಓಕೆ ಫ್ರೆಂಡ್ಸಿನ ನೆಕ್ಸ್ಟ್ ಕ್ವೆಶನ್ ನೋಡಿ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನದ ವಿಷಯ ಥೀಮ್ ಏನು ಅಂತ ಕೇಳಿದಾರೆ ಸೊ ನಾ ಇಲ್ಲಿ ಸರಿಯಾದಂಥ ಉತ್ತರ ನೋಡಿ ಸಹಯೋಗ ಅಥವಾ ಕೊಲಾಬರೇಷನ್ ಅಂತ ಹೇಳ್ತೀವಿ ಮೇಲೆ ಇಪ್ಪತ್ತೊಂದರನ್ನು ವಿಶ್ವ ಸೃಜನಶೀಲತೆ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸೊ ಎರಡು ಸಾವಿರದ ಇಪ್ಪತ್ತೆರಡರ ಥೀಮ್ ಏನಂದರೆ ಸಹಯೋಗ ಅಥವಾ ಕೊಲಾಬರೇಷನ್ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ನೋಡಿ ಯಾವ ಕಂಪನಿಯು ಸ್ಕಾರ್ಫಿನ್ ಕ್ಲಾಸ್ ಜಲಾಂತರ್ಗಾಮಿ ಐ ಎನ್ ಎಸ್ ವಾಗ್ಮೀರನ್ನು ಭಾರತೀಯ ನೌಕಾಪಡೆಗೆ ತಲುಪಿಸಿದೆ ಸೊ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಟು ಮಜ್ಗಾವ್ ಡಾಕ್ ಲಿಮಿಟೆಡ್ ಇಂದ ನೋಡಿ ಇದು ಮಜ್ಗಾವ್ ಡಾಕ್ ಲಿಮಿಟೆಡ್ ಕಂಪನಿ ಏನಿದೆ ಸ್ಕಾರ್ಪಿನ್ ಕ್ಲಾಸ್ ಜಲಾಂತರ್ಗಾಮಿ ಐ ಎನ್ ಎಸ್ ವಾಗ್ಮೀರನ್ನು ಭಾರತೀಯ ನೌಕಾಪಡೆಗೆ ಇತ್ತೀಚೆಗೆ ತಲುಪಿಸಿದೆ ನೋಡಿ ರಕ್ಷಣಾ ಕಾರ್ಯದರ್ಶಿಯಾಗಿರತಕ್ಕಂಥ ಅಜಯ್ ಕುಮಾರ್ ಈ ಒಂದು ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಅಡಿಯಲ್ಲಿ ಆರನೇ ಸ್ಕಾರ್ಪಿನ್ ಕ್ಲಾಸ್ ಜಲಾಂತರ್ಗಾಮಿ ಐ ಎನ್ ಎಸ್ ವಾಗ್ಮೀರನ್ನು ಪ್ರಾರಂಭಿಸಿದರು ಹಿಂದೂ ಮಹಾಸಾಗರದ ಪರಭಕ್ಷಕವಾದ ಮರಳು ಮೀನಿನ ಹೆಸರನ್ನು ಇದಕ್ಕೆ ಇಡಲಾಗಿದೆ ಸೊ ಓಕೆ ಸ್ಕಾರ್ಫಿನ್ ಅಂತ ಹೇಳ್ತೀವಿ ಇನ್ನು ಮಜ್ಗಾವ್ ಡಕ್ ಈಗಾಗಲೇ ಯೋಜನೆಯಡಿಯಲ್ಲಿ ನಾಲ್ಕು ಸ್ಕಾರ್ಪಿನ್ ವರ್ಗದ ಜಲಂತರ್ಗಾಮಿ ನೌಕೆಗಳನ್ನು ಭಾರತೀಯ ನೌಕಾಪಡೆಗೆ ತಲುಪಿಸಿದೆ ಐ ಎನ್ ಎಸ್ ಕಲ್ವರಿ ಐ ಎನ್ ಎಸ್ ಕಂಡೇರಿ ಐ ಎನ್ ಎಸ್ ಕಾರಂಜ್ ಐ ಎನ್ ಎಸ್ ವೇಲಾ ಸೊ ಇವು ಭಾರತೀಯ ನೌಕಾಪಡೆಗೆ ತಲುಪಿಸತಕ್ಕಂಥ ಪ್ರಮುಖ ನಾಲ್ಕು ಸ್ಕಾರ್ಪಿನ್ ವರ್ಗದ ಜಲಾಂತರ್ಗಾಮಿ ನೌಕೆಗಳಾಗಿವೆ ಸೊ ಇವೆಲ್ಲ ಏನು ಜಲಾಂತರ್ಗಾಮಿ ನೌಕೆಗಳೆಂಬುದು ನಿಮಗೆ ಗೊತ್ತಿರಬೇಕು ಸೊ ಐದನೇ ಜಲಾಂತರ್ಗಾಮಿ ವಾಗೀರ್ ಸಮುದ್ರದಲ್ಲಿ ಪ್ರಯೋಗದಲ್ಲಿದೆ ಮತ್ತು ವಾರಾಂತ್ಯದ ಮೊದಲ ಕಾರ್ಯಾರಂಭ ಮಾಡಲು ನಿರ್ಧರಿಸಿದೆ ಸೊ ಇದು ಆರನೇ ಸ್ಕಾರ್ಪಿನ್ ಕ್ಲಾಸ್ ಜಲಾಂತರ್ಗಾಮಿ ವಾಗೀರ್ ಆಗಿದೆ ಐ ಎನ್ ಎಸ್ ವಾಗೀರ್ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ನೋಡಿ ಮಾಹಿತಿ ಪ್ರಕಾರ ಆರ್ ಬಿ ಐ ಬಂಡವಾಳದ ಮೂಲದ ಡ್ಯಾಶ್ ಪರ್ಸೆಂಟ್ನಲ್ಲಿ ಒಂದು ಘಟಕದ ಕಡೆಗೆ ಮೇಲಿನ ಪದರದಲ್ಲಿರುವ ಎನ್ ಬಿ ಎಫ್ ಸಿಗಳ ಒಟ್ಟು ಮಾನ್ಯತೆಯನ್ನು ಮಿತಿಗೊಳಿಸಿದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇಪ್ಪತ್ತು ಪರ್ಸೆಂಟ್ ನೋಡಿ ಮೇಲ್ಪದರದ ಎನ್ ಬಿ ಎಫ್ ಸಿ ಯಾವುದೇ ಘಟಕಕ್ಕೆ ತನ್ನ ಬಂಡವಾಳದ ಮೂಲಕ ಇಪ್ಪತ್ತು ಪ್ರತಿಶತಕ್ಕಿಂತ ಹೆಚ್ಚಿನ ಮಾನ್ಯತೆಯನ್ನು ಹೊಂದಿರಬಾರದು ಮತ್ತು ಅದರ ಮಂಡಳಿಯು ಅದನ್ನು ಇಪ್ಪತ್ತೈದು ಪ್ರತಿಶತಕ್ಕೆ ತೆಗೆದುಕೊಳ್ಳಲು ಹೆಚ್ಚುವರಿ ಐದು ಪ್ರತಿಶತದಷ್ಟು ಮಾನ್ಯತೆ ಮಿತಿಯನ್ನು ಅನುಮೋದಿಸಬಹುದು ಎಂದು ಆರ್ ಬಿ ಐ ತನ್ನ ಸುತ್ತೋಲೆಯಲ್ಲಿ ತಿಳಿಸಿದ ಮಂಡಳಿಯು ಅನುಮೋದಿಸಿದ ಹೊರತು ಮದ್ಯ ಮತ್ತು ಮೇಲಿನ ಪದರಗಳಲ್ಲಿರುವ ಎನ್ ಬಿ ಎಫ್ಸಿಗಳು ತಮ್ಮ ನಿರ್ದೇಶಕರು ಅಥವಾ ನಿರ್ದೇಶಕರ ಸಂಬಂಧಿಕರಿಗೂ ಐದು ಕೋಟಿ ರು ಮತ್ತು ಅದಕ್ಕಿಂತ ಹೆಚ್ಚಿನ ಸಾಲವನ್ನು ನೀಡುವುದಿಲ್ಲ ಎಂದು ಆರ್ ಬಿ ಐ ಸ್ಪಷ್ಟಪಡಿಸಿದ ಓಕೆ ಫ್ರೆಂಡ್ಸ್ ಇನ್ನ ನೆಕ್ಸ್ಟ್ ಕ್ವೆಶನ್ ನೋಡಿ ನೋಡಿ ಯಾವ ನಗರವು ಗ್ಲೋಬಲ್ ಆಯುಷ್ ಹೂಡಿಕೆ ಮತ್ತು ನಾವಿನ್ಯತೆ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೆರಡನ್ನು ಆಯೋಜಿಸಿದ ಓಕೆ ಸೊ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ಗಾಂಧಿನಗರ ಗುಜರಾತ್ನ ಗಾಂಧಿನಗರದಲ್ಲಿ ಮೊಟ್ಟ ಮೊದಲವರೆಗೆ ಗ್ಲೋಬಲ್ ಆಯುಷ್ ಹೂಡಿಕೆ ಮತ್ತು ನಾವಿನ್ಯತೆ ಶೃಂಗಸಭೆಯನ್ನು ಆಯೋಜನೆ ಮಾಡಿದೆ ಹಾಗಾದರೆ ಇತ್ತೀಚೆಗೆ ಕೆಲವು ಶೃಂಗಸಭೆಗಳು ನಡೀತವೆ ಅವನ್ನ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ವೆರಿ ಮುಖ್ಯವಾಗಿ ಇಲ್ಲಿ ಕೋಪ್ ಟು ಓಕೆ ಕೋಪ್ ಟ್ವೆಂಟಿ ಸೆವೆನ್ ಎರಡು ಸಾವಿರದ ಇಪ್ಪತ್ತೆರಡರ ಸಮ್ಮೇಳನ ಈಜಿಪ್ಟ್ ದೇಶ ಆತಿಥ್ಯವನ್ನು ವಹಿಸಲಿದೆ ಇನ್ನು ಬೀಮ್ಸ್ಟೆಕ್ ನೋಡಿ ಬೀಮ್ಸ್ಟೆಕ್ ಎರಡು ಸಾವಿರದ ಇಪ್ಪತ್ತೆರಡರ ಆತಿಥ್ಯವನ್ನು ಶ್ರೀಲಂಕಾ ವಹಿಸಲಿದೆ ಇದು ಐದನೇ ಒಂದು ಆತಿಥ್ಯವಾಗಿದೆ ಈಜಿಪ್ಟು ಇಪ್ಪತ್ತೇಳನೇ ಆತಿ ಒಂದು ಒಂದು ಆವೃತ್ತಿಯಾಗಿದೆ ಇನ್ನು ಮುಖ್ಯವಾಗಿ ನೋಡಿ ಅಫೆಕ್ ಅಂತ ಹೇಳ್ತೀವಿ ಅಫೆಕ್ ಸೊ ಅಫೆಕ್ನ ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಆತಿಥ್ಯವನ್ನು ವಹಿಸ್ತಕ್ಕಂಥ ನಗರ ಥಾಯ್ಲ್ಯಾಂಡ್ ಆಗಿದೆ ಥಾಯ್ಲ್ಯಾಂಡ್ನ ಬ್ಯಾಂಕಾಕಲ್ಲಿ ನಡೆಯಲಿದೆ ಇದು ಮೂವತ್ತ ನಾಲ್ಕನೇ ಆವೃತ್ತಿಯಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಸೊ ಇನ್ನು ಮುಖ್ಯವಾಗಿ ಸಾರ್ಕ್ ಓಕೆ ಸಾರ್ಕ್ ಏನಿದೆ ಸಾರ್ಕ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎಲ್ಲಿ ಇಸ್ಲಾಮಾಬಾದ್ನಲ್ಲಿ ನಡೆಯಲಿದೆ ಸೊ ಇದು ಇಪ್ಪತ್ತನೇ ಒಂದು ಆವೃತ್ತಿಯಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಇನ್ನು ಬ್ರಿಕ್ಸ್ ಬ್ರಿಕ್ಸ್ ಎರಡು ಸಾವಿರದ ಇಪ್ಪತ್ತೆರಡರ ಆವೃತ್ತಿಯನ್ನ ಚೀನಾದಲ್ಲಿ ನಡೆಯಲಿದೆ ಚೀನಾ ಇದು ಹದಿನಾಲ್ಕನೇ ಆವೃತ್ತಿಯಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಇನ್ನು ಜಿ ಟ್ವೆಂಟಿ ಸ್ನೇಹಿತರ ಜಿ ಟ್ವೆಂಟಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ ಸೊ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡೋನೇಷ್ಯಾದ ಜಕಾರತಾದಲ್ಲಿ ನಡೆಯಲಿದೆ ಸೊ ಇದು ಹದಿನೇಳನೇ ಆವೃತ್ತಿಯಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಇನ್ನು ಜಿ ಸೆವೆನ್ ನೋಡೋದಾದರೆ ಜಿ ಸೆವೆನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜರ್ಮನಿಯಲ್ಲಿ ನಡೆಯಲಿದೆ ಇದು ನಲವತ್ತೆಂಟನೇ ಆವೃತ್ತಿಯಾಗಿದೆ ಓಕೆ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನಮ್ಮ ನಮ್ಮ ಕ ನೋಡಿ ಬೆಂಗಳೂರಿನಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಓಕೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಬೆಂಗಳೂರು ನಗರ ಆತಿಥ್ಯವನ್ನು ವಹಿಸಲಿದೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರವನ್ನು ಒಳಗೊಂಡಂತೆ ಪರೀಕ್ಷಾ ಪೇ ಚರ್ಚೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಸೊ ಈ ಕಾರ್ಯಕ್ರಮ ನವದೆಹಲಿಯಲ್ಲಿ ನಡೆದಿದ್ದು ಐದನೇ ಆವೃತ್ತಿಯಾಗಿದೆ ಎಂಬುದು ನಿಮಗೆ ಗೊತ್ತಿರಬೇಕು ಸೊ ಈಗ ನೋಡಿದರೆ ಇನ್ನು ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ನೋಡಿ ನೋಡಿ ಗ್ಲೋಬಲ್ ಆಯುಷ್ ಹೂಡಿಕೆ ಮತ್ತು ನಾವಿನ್ಯತೆ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೆರಡನ್ನು ಆಯುಷ್ ಸಚಿವಾಲಯವು ಈ ವಲಯಕ್ಕೆ ಹೂಡಿಕೆಗಳನ್ನು ಪಡೆಯಲು ಮತ್ತು ಸಾಂಪ್ರದಾಯಿಕ ಔಷಧ ಪದ್ಧತಿಗಳ ಕೇಂದ್ರವಾಗಿ ಭಾರತವನ್ನು ಅಭಿವೃದ್ಧಿಪಡಿಸಲು ಆಯೋಜಿಸಿದೆ ಇದನ್ನು ಗುಜರಾತ್ನ ಗಾಂಧಿನಗರದಲ್ಲಿ ಆಯೋಜಿಸಲಾಗಿದೆ ಆಯುರ್ವೇದ ಯೋಗ ನ್ಯಾಚುರೋಪತಿ ಯುನಾನಿ ಸಿದ್ಧ ಮತ್ತು ಓಮಿಯೋಪತಿ ಸಚಿವಾಲಯವು ಇಪ್ಪತ್ತೆಂಟು ಕಂಪನಿಗಳಿಂದ ಆರು ಸಾವಿರ ಕೋಟಿ ಹೂಡಿಕೆಗೆ ಆಕರ್ಷಣೆಯನ್ನು ಮಾಡಿದೆ ಸೊ ಇದರ ಇದರ ಒಂದು ಈ ಒಂದು ಅಡಿಯಲ್ಲಿ ಅಂದರೆ ಈ ಒಂದು ಏನಿದೆ ಗ್ಲೋಬಲ್ ಆಯುಷ್ ಹೂಡಿಕೆ ಮತ್ತು ನಾವಿನ್ಯತೆ ಶೃಂಗಸಭೆಯಿಂದಾಗಿ ದೇಶಾದ್ಯಂತ ಒಟ್ಟಾರೆ ಐದು ಪಾಯಿಂಟ್ ಐದು ಲಕ್ಷ ಜನರಿಗೆ ಉದ್ಯೋಗ ಸಿಗುವಂಥ ಚಾನ್ಸಸ್ ಇದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ನೋಡಿ ಕೆಳಗಿನವರಲ್ಲಿ ಯಾರು ಡಿಜಿಟಲ್ ಇನ್ಶೂರೆನ್ಸ್ನ ಓಕೆ ಡಿಜಿಟಲ್ ಇನ್ಶುರೆನ್ಸ್ನ ಹೊಸ ವ್ಯವಸ್ಥಾಪಕ ನಿರ್ದೇಶಕ ಎಮ್ ಡಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಸಿ ಇ ಒ ಆಗಿ ನೇಮಕಗೊಂಡಿದ್ದಾರೆ ಸೊ ಇಲ್ಲಿ ಏನು ಮಾಹಿತಿ ಡಿಜಿಟಲ್ ಇನ್ಶುರೆನ್ಸನ್ನ ಎಮ್ ಡಿ ಮತ್ತು ಸಿ ಇ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಜಸ್ಟ್ಲೀನ್ ಕೊಹ್ಲಿ ಜಸ್ಟ್ಲೀನ್ ಕೊಹ್ಲಿ ಏನಿದರೆ ಇವರು ಪ್ರಸ್ತುತ ಡಿಜಿಟಲ್ ಇನ್ಶುರೆನ್ಸ್ನ ಎಮ್ ಡಿ ಮತ್ತು ಸಿ ಇ ಒ ಆಗಿ ನೇಮಕಗೊಂಡಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಇಪ್ಪತ್ತರಿಂದ ಜಾರಿಗೆ ಬರುವಂತೆ ಜಸ್ಟಿನ್ ಕೊಹ್ಲಿಯನ್ನು ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಿಸಲಾಗಿದೆ ಎಂದು ಖಾಸಗಿ ಸಾಮಾನ್ಯ ವಿಮಾ ಸಂಸ್ಥೆಯಾಗಿರ್ತಕ್ಕಂಥ ಡಿಜಿಟಲ್ ಇನ್ಶೂರೆನ್ಸ್ ಘೋಷಿಸಿದೆ ಎಂದು ಇದು ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಿದೆ ಕಂಪನಿಯು ಎರಡು ಸಾವಿರದ ಹದಿನೇಳರಲ್ಲಿ ಸ್ಥಾಪನೆಯ ಯಾವುದು ಎರಡು ಸಾವಿರದ ಹದಿನೇಳರಲ್ಲಿ ಈ ಡಿಜಿಟಲ್ ಇನ್ಶೂರೆನ್ಸ್ ಕಂಪನಿ ಸ್ಥಾಪನೆಯಾಗಿದೆ ಸೊ ಇದು ಸ್ಥಾಪನೆಯಾಗಿನಿಂದಾಗಿ ಅಲ್ಲಿಂದ ಇಲ್ಲಿಯವರೆಗೂ ಕೇವಲ ವಿಜಯ್ ಕುಮಾರ್ ಅವರು ಮಾತ್ರ ಇದಕ್ಕೆ ಅಧ್ಯಕ್ಷರಾಗಿದ್ದರು ಸಿಇಿ ಒ ಮತ್ತು ಎಮ್ ಡಿ ಆಗಿದ್ದರು ಸೊ ಇವರ ತರುವಾಯ ಅಧಿಕಾರ ವಹಿಸ್ತಕ್ಕಂಥವ್ರು ಇವರು ಜಸ್ಲಿನ್ ಕೊಹ್ಲಿ ಇವರ ತರುವಾಯ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ನೋಡಿ ಭಾರತದ ಮೊದಲ ಶುದ್ಧ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಯಾವ ರಾಜ್ಯದಲ್ಲಿ ಕಾರ್ಯಾರಂಭ ಮಾಡಲಾಗಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ಅಸ್ಸಾಂ ಓಕೆ ಸೊ ಅಸ್ಸಾಂ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶು ಶುದ್ಧ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಆಪ್ಷನ್ನಲ್ಲಿ ಕಾಣ್ತಾ ಇರ್ತಕ್ಕಂತೆ ಗುಜರಾತ್ ನೋಡಿ ನಿನ್ನೆ ತಾನೆ ನಾನು ನಿಮ್ಮದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪೋರ್ಟಬಲ್ ಸೌರ ಮೇಲ್ಚಾವಣಿ ವ್ಯವಸ್ಥೆ ಓಕೆ ಪೋರ್ಟಬಲ್ ಸೋಲಾರ್ ರೂಫ್ ಸ್ಟಾಪ್ ಸಿಸ್ಟಮನ್ನು ಗಾಂಧಿನಗರದಲ್ಲಿ ಇದು ಸ್ಥಾಪನೆ ಮಾಡಿತ್ತು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವುದು ಪೋರ್ಟಬಲ್ ಸೌರ ಮೇಲ್ಚಾವಣಿ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿತ್ತು ಇನ್ನು ಮುಖ್ಯವಾಗಿ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಎರಡು ಪ್ರಮುಖ ಯೋಜನೆಗಳನ್ನು ಜಾರಿಗೆ ತಂದಿದೆ ಒಂದನೇದಾಗಿ ಏನು ವಿನಯ ಸಾಮರಸ್ಯ ಯೋಜನೆ ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡತಕ್ಕಂಥ ಉದ್ದೇಶದಿಂದಾಗಿ ಕರ್ನಾಟಕ ಸರ್ಕಾರ ವಿನಯ ಸಮರಸ್ಯ ಯೋಜನೆ ಎಂಬತಕ್ಕಂಥ ಒಂದು ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ ಸೊ ಎರಡನೇದಾಗಿ ನಂದಿನಿ ಕ್ಷೀರ ಸಮೃದ್ಧಿ ಸಹಕಾರಿ ಬ್ಯಾಂಕ್ ಎಂಬತಕ್ಕಂಥದ್ದನ್ನು ಮೊಟ್ಟ ಮೊದಲವರೆಗೆ ಗದಗ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದ ಓಕೆ ಸೊ ಇತ್ತೀಚಿಗೆ ನೋಡಿ ಹರಿಯಾಣ ಸರ್ಕಾರ ಮುಖ್ಯಮಂತ್ರಿ ಆರ್ಟಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮನ್ನು ಜಾರಿಗೆ ತಂದಿದೆ ಇನ್ನು ದೆಹಲಿ ಸರ್ಕಾರ ರೀಸೆಂಟಾಗಿ ಮುಖ್ಯಮಂತ್ರಿ ಪಾರ್ಕ್ ಸೌಂದರ್ಯಕರಣ ಎಂಬತಕ್ಕಂಥ ಒಂದು ಪ್ರಮುಖ ಯೋಜನೆ ಜಾರಿಗೆ ತಂದಿದೆ ಸೊ ಇತ್ತೀಚೆಗೆ ನೋಡಿ ಬಿಹಾರ ಸರ್ಕಾರ ಭಾರತದಲ್ಲೇ ಮೊಟ್ಟ ಮೊದಲವರೆಗೆ ಡೈನಮಿಕ್ ನಕ್ಸೆಯನ್ನು ಜಾರಿಗೆ ತಂದಿದೆ ಅಂದರೆ ಡೈನಮಿಕ್ ನಕ್ಷೆ ಸೊ ಇದು ಯಾಕೆ ಅಂದರೆ ಭೂ ಮಾಲೀಕತ್ವವನ್ನು ಪತ್ತೆ ಹಚ್ಚಲು ಈಗ ನೋಡಿ ಪಾಣಿ ಒಬ್ಬ ಅಂದರೆ ಹೊಲದಲ್ಲಿ ಇರತಕ್ಕಂಥ ಹೊಲದ ಹೆಸರು ಯಾರತ್ರ ಇರುತ್ತೋ ಸೊ ಅದಕ್ಕೆ ಪಾಣಿ ಅಂತ ಕರಿತೀವಿ ಈ ಪಾಣಿ ಒಂದು ಹೊಲ ಮೂರ್ನಾಲ್ಕು ಜನರಲ್ಲಿ ಹೆಸರಲ್ಲಿ ಇರುತ್ತೆ ಅಂದರೆ ಒಂದು ಅಂಕಿಯನ್ನು ಕೊಟ್ಟಿರ್ತಾರೆ ನೂರ ಇಪ್ಪತ್ತೈದು ನೂರ ಐವತ್ತು ಈ ಥರ ಸೊ ಅದು ಮೂರು ನಾಲ್ಕು ಜನರದ ಸೊ ಇದನ್ನು ಅವರು ಕಟ್ಟುನಿಟ್ಟಾಗಿ ಅಂದರೆ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಡೈನಮಿಕ್ ನಕ್ಷೆಯ ಮೂಲಕ ಭೂ ಮಾಲೀಕತ್ವವನ್ನು ನಿಖರವಾಗಿ ಪತ್ತೆ ಹಚ್ಚತಕ್ಕಂಥ ಒಂದು ಪ್ರಮುಖ ಯೋಜನೆಯೇ ಡೈನಮಿಕ್ ನಕ್ಷೆ ಯೋಜನೆ ಇದನ್ನು ಬಿಹಾರ ಸರ್ಕಾರ ಜಾರಿಗೆ ತಂದಿದೆ ಓಕೆ ಸೊ ಕೇರಳ ಸರ್ಕಾರ ಇತ್ತೀಚೆಗೆ ಮಾಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂಬತಕ್ಕಂಥ ಒಂದು ಪ್ರಮುಖ ಯೋಜನೆ ಜಾರಿಗೆ ತಂದಿದೆ ಮಾಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಪ್ರವಾಸೋದ್ಯಮದಲ್ಲಿ ಪರಿಸರ ವ್ಯವಸ್ಥೆಯನ್ನು ಕುರಿತು ಮಾಹಿತಿಯನ್ನು ತಿಳಿಸುತ್ತದೆ ಇನ್ನು ಈ ಒಂದು ಹಸಿರು ಶುದ್ಧ ಹಸಿರು ಹೈಡ್ರೋಜನ್ ಸ್ಥಾವರದ ಬಗ್ಗೆ ನೋಡೋದಾದರೆ ನೋಡಿ ಆಯಿಲ್ ಇಂಡಿಯಾ ಲಿಮಿಟೆಡ್ ಓಕೆ ಸೊ ಆಯಿಲ್ ಇಂಡಿಯಾ ಲಿಮಿಟೆಡ್ ಅಸ್ಸಾಂ ರಾಜ್ಯದಲ್ಲಿ ಭಾರತದ ಮೊದಲ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಶೇಕಡಾ ಶುದ್ಧ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ನಿಯೋಜಿಸಿದೆ ಓಕೆ ಸೊ ಆಯಿಲ್ ಇಂಡಿಯಾ ಲಿಮಿಟೆಡ್ ಎರಡನೇ ಅತಿದೊಡ್ಡ ರಾಷ್ಟ್ರೀಯ ಉತ್ಪಾದನೆ ಮತ್ತು ಪರಿಶೋಧನಾ ಸಂಸ್ಥೆಯು ತನ್ನ ಜೋಹತ್ ಪಂತ್ ಸ್ಟೇಷನ್ನಲ್ಲಿ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ನಿಯೋಜಿಸಿತು ಸ್ಥಾವರವು ಪ್ರತಿದಿನ ಹತ್ತು ಕೆ ಜಿ ಹೈಡ್ರೋಜನ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಎ ಇ ಎಮ್ ಐ ಎನ್ ಎಕ್ಸ್ಚೇಂಜ್ ಮೆಂಬರನ್ ಅನ್ನು ಬಳಸುವ ಭಾರತದ ಮೊದಲ ಸಸ್ಯವಾಗಿದೆ ಅಂತಕ್ಕಂಥದ್ದು ನೀವು ಇಲ್ಲಿ ಗಮನಿಸಬೇಕು ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ನೋಡಿ ಮಿಲಿಟರಿ ಕಾರ್ಯಾಚರಣೆಗಳ ಮುಂದಿನ ಮಹಾ ನಿರ್ದೇಶಕರಾಗಿ ಯಾರು ನೇಮಕಗೊಳ್ಳಲಿದ್ದಾರೆ ಸೊ ಇದಕ್ಕೆ ಸರಿಯಾದಂಥವ್ರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಮನೋಜ್ ಕುಮಾರ್ ಕಟಿಯಾರ್ ಮನೋಜ್ ಕುಮಾರ್ ಕಪಿಟಿಯಾರ್ ಏನಾದರೆ ಇವರು ಮಿಲಿಟರಿ ಕಾರ್ಯಾಚರಣೆಗಳ ಮುಂದಿನ ಮಹಾ ನಿರ್ದೇಶಕರಾಗಿ ನೇಮಕಗೊಳ್ಳಲಿದ್ದಾರೆ ನೋಡಿ ಲೆಫ್ಟಿನೆಂಟ್ ಜನರಲ್ ಮನೋಜ್ ಕುಮಾರ್ ಕಟಿಯಾರ್ ಅವರನ್ನು ಮಿಲಿಟರಿ ಕಾರ್ಯಾಚರಣೆಗಳ ಮುಂದಿನ ಮಹಾ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ ಅವರು ಮೇ ಒಂದರಂದು ಹೊಸ ಕಚೇರಿಯ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿ ಇವರಾಗಿದ್ದಾರೆ ಜೊತೆಗೆ ಲೆಫ್ಟಿನೆಂಟ್ ಜನರಲ್ ಆಗಿರತಕ್ಕಂಥ ಕಟಿಯರ್ ಅವರು ಜೂನ್ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ರಜಪೂತ್ ರೆಜಿಮೆಂಟ್ ಇಪ್ಪತ್ತ್ಮೂರನೇ ಬೆಟಾಲಿಯನ್ನಲ್ಲಿ ನಿಯೋಜನೆಯನ್ನು ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ನೋಡಿ ಭೂತಾನ್ ಮತ್ತು ಸಿಂಗಾಪುರದ ನಂತರ ಯು ಪಿ ಐ ಓಕೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಹೇಳ್ತೀವಿ ಯು ಪಿ ಐ ಇದೊಂದು ಪೇಮೆಂಟ್ ಆಧಾರಿತ ಅಂದರೆ ಪಾವತಿ ವಿಧಾನ ಸ್ನೇಹಿತರೆ ಅದು ಅಂದರೆ ನೀವು ಯು ಪಿ ಐ ಮೂಲಕ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ಬೇರೆಯವರಿಂದ ಹಾಕೋಬೋ ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಇದು ಎಲ್ಲರೂ ಸೇಫ್ಟಿ ಅಂದರೆ ಯು ಪಿ ಐ ಆಗಿರುತ್ತದ ಓಕೆ ಸೊ ಯು ಪಿ ಐನ ವಿಸ್ತೃತ ರೂಪಕ್ಕೆ ಬರೀರಿ ಅಂತ ಕೇಳ್ಬೋದು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಹೇಳ್ತೀವಿ ಸೊ ಯು ಪಿ ಐ ಆಧಾರಿತ ಪಾವತಿಗಳನ್ನು ನೀಡಲು ಎನ್ ಎನ್ ಪಿ ಸಿ ಐ ಯಾವ ದೇಶಕ್ಕೆ ವಿಸ್ತರಿಸಿದೆ ಓಕೆ ಸಿಂಗಾಪುರ್ ಮತ್ತು ಭೂತಾನ್ ಮತ್ತು ಸಿಂಗಾಪುರದ ನಂತರ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀವು ಗಮನಿಸಬೇಕು ಸೊ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಯು ಎ ಓಕೆ ಯುನೈಟೆಡ್ ಅರಬ್ ಹೆಮಿರೇಟ್ಸ್ಗೆ ಭೂತಾನ್ ಮತ್ತು ಸಿಂಗಾಪುರದ ನಂತರ ಯು ಪಿ ಐ ಆಧಾರಿತ ಪಾವತಿ ವ್ಯವಸ್ಥೆಗಳನ್ನು ಎನ್ ಪಿ ಸಿ ಐ ಅವಿಸ್ತರಿಸಿದೆ ನೋಡಿ ಎನ್ ಪಿ ಸಿ ಐ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ಎನ್ ಪಿ ಎನ್ ಐ ಪಿ ಎಲ್ ಏನಿದೆ ಎನ್ ಪಿ ಸಿ ಐನ ಅಂತಾರಾಷ್ಟ್ರೀಯ ಅಂಗವಾಗಿದ್ದ ಮಾಸ್ಕ್ಯೂ ಬ್ಯಾಂಕ್ನ ಪಾವತಿ ಅಂಗಸಂಸ್ಥೆಯಾದ ನಿಯೋ ಪೇನೊಂದಿಗೆ ಪಾಲುದಾರಿಕೆ ಮಾಡುವ ಮೂಲಕ ಯು ಎ ಇ ಮಾರುಕಟ್ಟೆಯನ್ನು ಪ್ರವೇಶಿಸಿದೆ ಭೀಮ್ ಯು ಪಿ ಐ ಸೇವೆಯನ್ನು ನಿಯೋ ಪೇ ಟರ್ಮಿನಲ್ನಲ್ಲಿ ಲೈವ್ ಮಾಡಲಾಗಿದೆ ಈ ಪಾಲುದಾರಿಕೆಯು ಈ ಪ್ರದೇಶಗಳಿಗೆ ಪ್ರಯಾಣಿಸುವ ಭಾರತೀಯರಿಗೆ ಏಕೀಕೃತ ಪಾವತಿಗಳ ಇಂಟರ್ಫೇಸ್ ಆಧಾರಿತ ಪಾವತಿಗಳನ್ನು ನೀಡುತ್ತದೆ ಏಕೀಕೃತ ಅಂದರೆ ಯೂನಿಫೈಡ್ ಅಂತ ಹೇಳ್ತೀವಿ ಏಕೀಕೃತ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯು ಪಿ ಐ ಆಧಾರಿತ ಪಾವತಿಗಳನ್ನು ನೀಡುತ್ತದೆ ಇದು ಭೂತಾನ್ ಮತ್ತು ಸಿಂಗಾಪುರದ ನಂತರ ಎನ್ ಪಿ ಸಿ ಐನ ಮೋ ಮೂರನೇ ಅಂತಾರಾಷ್ಟ್ರೀಯ ವಿಸ್ತರಣೆಯಾಗಿದೆ ಓಕೆ ಫ್ರೆಂಡ್ಸಿನ ನೆಕ್ಸ್ಟ್ ಕ್ವೆಶನ್ ನೋಡಿ ನೋಡಿ ರಾಷ್ಟ್ರೀಯ ಸೈಬರ್ ಭದ್ರತಾ ಘಟನೆ ಪ್ರತಿಕ್ರಿಯೆ ವ್ಯಾಯಾಮವನ್ನು ಇತ್ತೀಚೆಗೆ ಯಾರು ಉದ್ಘಾಟಿಸಿದ್ದಾರೆ ಸೊ ಓಕೆ ರಾಷ್ಟ್ರೀಯ ಭದ್ರತಾ ಓಕೆ ರಾಷ್ಟ್ರೀಯ ಸೈಬರ್ ಭದ್ರತಾ ಘಟನೆ ಪ್ರತಿಕ್ರಿಯೆ ವ್ಯಾಯಾಮ ಯಾರು ಉದ್ಘಾಟಿಸಿದ್ದಾರೆ ಅಂದರೆ ಸೊ ಅಜಿತ್ ದುವಾಲ್ ಸ್ನೇಹಿತರ ಓಕೆ ಪ್ರಸ್ತುತ ಇವರು ಭದ್ರತಾ ಒಂದು ಸ ನಿರ್ದೇಶಕರಾಗಿದ್ದಾರೆ ಸೊ ಅಜಿತ್ ದುವಾಲ್ ರಾಷ್ಟ್ರೀಯ ಸೈಬರ್ ಭದ್ರತಾ ಘಟನೆಯ ಪ್ರತಿಕ್ರಿಯೆ ವ್ಯಾಯಾಮವನ್ನು ಇತ್ತೀಚೆಗೆ ಉದ್ಘಾಟನೆಯನ್ನು ಮಾಡಿದ್ದಾರೆ ನೋಡಿ ಭಾರತೀಯ ಸೈಬರ್ ಭಂಗಿಯನ್ನು ಹೆಚ್ಚಿಸಲು ಜೊತೆಗೆ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸೆಕ್ರೆಟರಿಯೇಟ್ ಸರ್ಕಾರಿ ಅಧಿಕಾರಿಗಳು ಮತ್ತು ಪ್ರಮುಖ ವಲಯದ ಸಂಸ್ಥೆಗಳಿಗೆ ರಾಷ್ಟ್ರೀಯ ಸೈಬರ್ ಭದ್ರತಾ ಘಟನೆ ಪ್ರತಿಕ್ರಿಯೆ ವ್ಯಾಯಾಮವನ್ನು ಅಂದರೆ ಎನ್ ಸಿ ಎಕ್ಸ್ ಇಂಡಿಯಾ ಅಂತ ಹೇಳ್ತೀವಿ ನಡೆಸುತ್ತದೆ ಓಕೆನಾ ನೆಕ್ಸ್ಟ್ ಕ್ವೆಶನ್ ನೋಡಿ ನೋಡಿ ವಿಶ್ವ ಸೃಜನಶೀಲತೆ ಮತ್ತು ನಾವಿನ್ಯತೆ ವಾರವನ್ನು ಡ್ಯಾಶ್ರಿಂದ ಆಚರಿಸಲಾಗುತ್ತದೆ ಸೊ ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ನೋಡಿ ವಿಶ್ವ ಸೃಜನಶೀಲತೆ ಮತ್ತು ನಾವಿನ್ಯತೆಗೆ ಸಂಬಂಧಿಸಿದಂತೆ ಮೂರು ಕ್ವಶನನ್ನು ನಾನು ನಿಮ್ಮ ಮುಂದೆ ಇವತ್ತು ಕೇಳಿದ್ದೇನೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಏಪ್ರಿಲ್ ಹದಿನೈದರಿಂದ ಇಪ್ಪತ್ತೊಂದನೇ ದಿನವರೆಗೂ ವಿಶ್ವ ಸೃಜನಶೀಲತೆ ಮತ್ತು ನಾವಿನ್ಯತೆಯ ವಾರ ಎಂದು ಆಚರಣೆ ಮಾಡ್ತೀವಿ ಓಕೆ ಸೊ ನೋಡಿ ಇನ್ನು ನೆಕ್ಸ್ಟ್ ಕ್ವೆಶನ್ನು ಸುದ್ದಿಯಲ್ಲಿ ಕಂಡ ಅರಿಸೋಮಾ ಇಂಡಿಕಾಮ್ ಯಾವ ಜಾತಿಗೆ ಸೇರಿದೆ ಓಕೆ ಸೊ ಅರಿಕೋಮಾ ಇಂಡಿಕಾಮ್ ಸೊ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂತ ಉತ್ತರ ನೋಡಿ ಆಪ್ಷನ್ ನಂಬರ್ ಸಿ ಈಲ್ ಸೊ ಈಲ್ ಎಂತಕ್ಕಂಥದ್ದು ಒಂದು ಮೀನು ಆಗಿದೆ ಸ್ನೇಹಿತರ ಅಂದ್ರೆ ನೋಡಿ ಉದ್ದನೇವಾಗಿರ್ತವೆ ನೋಡಿ ಸೊ ಬಾಲದ ರೀತಿಯಲ್ಲಿ ಉದ್ದವಾಗಿರ್ತವೆ ಸೊ ಈ ಮೀನನ್ನೇ ಹೀಲ್ ಮೀನು ಈ ಈ ಒಂದು ಏನಿದೆ ಅರಿಸೋಮ ಇಂಡಿಕಾಮ್ ಎಂಬತಕ್ಕಂಥ ಹೊಸ ಸುದ್ದಿಯಲ್ಲಿ ಕಂಡು ಬಂದಿದೆ ಅದು ನೋಡಿ ಕೇರಳ ಮತ್ತು ಪಶ್ಚಿಮ ಬಂಗಾಳದ ಮೀನುಗಾರಿಕಾ ಬಂದರುಗಳಿಂದ ಸಂಗ್ರಹಿಸಲಾದ ಮಾದರಿಗಳಿಂದ ಭಾರತೀಯ ವಿಜ್ಞಾನಿಗಳ ಗುಂಪು ಅರಿಯೋ ಸೋಮಾ ಇಂಡಿಕಾಮ್ ಎಂಬ ಹೊಸ ಜಾತಿಯ ಹೀಲನ್ನು ಕಂಡುಹಿಡಿದಿದೆ ಹೊಸದಾಗಿ ಪತ್ತೆಯಾದ ಹೀಲ್ ಕಾಂಕ್ರೀಡ್ ಹೀಲ್ಸ್ ಗುಂಪಿಗೆ ಸೇರಿದೆ ಇಂಡಿಕಾಮ್ ಎಂಬ ಪದವು ಭಾರತದಲ್ಲಿ ಕಂಡುಬಂದಿದೆ ಎಂದರ್ಥ ಸೊ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ನ್ಯಾಷನಲ್ ಬ್ಯೂರೋ ಆಫ್ ಫಿಶ್ ಜೆನೆಟಿಕ್ ರಿಸೋರ್ಸಸ್ ಏನಿದೆ ಸೊ ಲಕ್ನೋ ಬೌದ್ಧಿಕ ಆಸ್ತಿ ರಕ್ಷಣೆಗಾಗಿ ಮೀನಿನ ಆನುವಂಶಿಕ ಸಂಪನ್ಮೂಲಗಳ ಮೇಲೆ ಕೆಲಸ ಮಾಡುತ್ತದೆ ಓಕೆ ಸೊ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರವಾಗಿದೆ ಇನ್ನು ನೆಕ್ಸ್ಟ್ ನೋಡಿ ಭಾರತದಲ್ಲಿ ಯಾವ ದಿನದಂದು ನಾಗರಿಕ ಸೇವೆಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಬಿ ಏಪ್ರಿಲ್ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೊಂದರಂದು ಪ್ರತಿ ವರ್ಷ ನಾವು ನಾಗರಿಕ ಸೇವೆಗಳ ದಿನವನ್ನಾಗಿ ಅಂದರೆ ನ್ಯಾಷನಲ್ ಸಿವಿಲ್ ಸರ್ವೀಸಸ್ ಡೇಯನ್ನು ಆಚರಣೆ ಮಾಡ್ತೀವಿ ಸೊ ಫ್ರೆಂಡ್ಸ್ ಏಪ್ರಿಲ್ ಹದಿಮೂರರಂದು ನಾವು ಪ್ರಮುಖ ದಿನವನ್ನಾಗಿ ಆಚರಣೆ ಮಾಡ್ತೀವಿ ನೋಡಿ ಏಪ್ರಿಲ್ ಹದಿನರ ಜಲಿಯನ್ ವಾಲಾಬಾಗ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಜೊತೆಗೆ ಗುಲಾಬಿ ದಿನವನ್ನಾಗಿ ಕೂಡ ಆಚರಣೆ ಮಾಡ್ತೀವಿ ಇನ್ನು ಮುಖ್ಯವಾಗಿ ಏಪ್ರಿಲ್ ಹದಿನಾಲ್ಕರಂದು ನೋಡಿ ಚಾಗಸ್ ಡೇ ಆಚರಣೆ ಮಾಡ್ತೀವಿ ಚಾಗಸ್ ಇದೊಂದು ರೋಗ ಸೊ ಇದರ ವಿರುದ್ಧ ಡಿಸೀಸ್ ಈ ಒಂದು ಡಿಸೀಸ್ ವಿರುದ್ಧ ಆಚರಣೆ ಮಾಡ್ತೀವಿ ಇನ್ನು ಏಪ್ರಿಲ್ ಹದಿನೈದರಂದು ಹಿಮಾಚಲ ಪ್ರದೇಶ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಹಿಮಾಚಲ ಪ್ರದೇಶ ಏಪ್ರಿಲ್ ಹದಿನೈದರಂದು ಸ್ಥಾಪನೆಯಾಗಿತ್ತು ಸೊ ಇನ್ನು ಏಪ್ರಿಲ್ ಹದಿನಾರರಂದು ವಿಶ್ವ ಧ್ವನಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಈ ವರ್ಷದ ಥೀಮ್ ಲಿಫ್ಟ್ ಯುವರ್ ವಾಯ್ಸ್ ಎಂಬತಕ್ಕಂಥದ್ದು ಓಕೆ ಸೊ ಏಪ್ರಿಲ್ ಒಂಬತ್ತರಂದು ವಿಶ್ವ ಓಮಿಯೋಪತಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ ನೆನ್ಪಿಟ್ಕೊಳ್ಳಿ ಸೊ ಇನ್ನು ವೆರಿ ಮುಖ್ಯವಾಗಿ ನೋಡಿ ಮಾಹಿತಿ ಪ್ರಕಾರ ಭಾರತವು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೊಂದರಂದು ನಾಗರಿಕ ಸೇವೆಗಳ ದಿನವನ್ನಾಗಿ ಆಚರಣೆ ಮಾಡುತ್ತೆ ಸೊ ಈ ಒಂದು ದಿನವನ್ನು ಏಪ್ರಿಲ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತೇಳರಂದು ಆ ಸ್ವಾತಂತ್ರ್ಯ ಭಾರತದ ಮೊದಲ ಗೃಹ ಸಚಿವರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ದೆಹಲಿಯ ಮೆಟ್ಕಾಲ್ಫ್ ಹೌಸ್ನಲ್ಲಿ ಆಡಳಿತಾತ್ಮಕ ಸೇವೆಗಳ ಮೊದಲ ಬ್ಯಾಚನ್ನು ಉದ್ದೇಶಿಸಿ ಮಾತನಾಡಿದರು ಸೊ ಅಷ್ಟೇ ಅಲ್ಲದೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಸೊ ಇವರು ಭಾರತದಲ್ಲಿ ಸಿವಿಲ್ ಸೇವೆಗಳ ಪಿತಾಮಹ ಎಂಬತಕ್ಕಂಥ ಕೂಡ ಇವ್ರನ್ನ ಕರಿತೀವಿ ಓಕೆ ಭಾರತದ ಉಕ್ಕಿನ ಚೌಕಟ್ಟು ಎಂದು ಉಲ್ಲಿ ಮತ್ತು ನಾಗರಿಕ ಸೇವೆಗಳಿಗೆ ಉತ್ತಮ ಆಡಳಿತ ತತ್ವಗಳನ್ನು ಹಾಕಿದರು ಸೊ ಆ ಒಂದು ದೃಷ್ಟಿಯಿಂದ ಇವರನ್ನು ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಹೇಳ್ತೀವಿ ಸೊ ಅಷ್ಟೇ ಅಲ್ಲದೆ ಇವರನ್ನು ಬಾ ಏಕೀಕ ಭಾರತದ ಏಕೀಕರಣದ ಪಿತಾಮಹ ಅಂತ ಹೇಳ್ತೀವಿ ಅಂದರೆ ಭಾರತ ಹಂಚು ಹೋಗಿದ್ದ ಐನೂರ ಐವತ್ತೆರಡು ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಭಾರತವನ್ನು ಒಂದು ನಿರ್ಮಾಣ ಮಾಡ್ತಾರೆ ಆ ಒಂದು ದೃಷ್ಟಿಯಿಂದಾಗಿ ಇವರು ಇವರ ಒಂದು ಇವರನ್ನು ಭಾರತದ ಏಕೀಕರಣದ ಪಿತಾಮಹ ಅಂತೇಳಿ ಕೂಡ ಕರಿತೇವೆ ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್